ಹೇ ಟಾಪಿಯನ್ ಬಿಹೋಲ್ಡರ್ಸ್, ದಸರಾ ಹಬ್ಬದ ಶುಭಾಶಯಗಳು. ಹಂಗೋ ಹಿಂಗೋ ಧೈರ್ಯ ಮಾಡಿ ಒಂದು ಸೂಪರ್ ಬೈಕ್ ತಗೊಂಡೆ, ರಿವ್ಯೂ ಮಾಡೋಣ ಬನ್ನಿ. ಇದೇ ನಮ್ಮ ಕೆ ಟಿ ಎಮ್ ಅಡ್ವೆಂಚರ್ 390. ಆಫ್ ರೋಡಿಂಗ್ ಮತ್ತೆ ಟೂರಿಂಗ್ ಬೆಸ್ಟ್ ಬೈಕ್. ಟೈರ್ಸ್ ಆಗಿರ್ಬೋದು, ಇಂಜಿನ್ ಪವರ್ ಆಗ್ಲಿ, ಬ್ರೇಕಿಂಗು, ಸೀಟಿಂಗ್ ಅಂತೂ ಕೇಳೋದೇ ಬೇಡ. ಇನ್ನೂ ಎಕ್ಸ್ಟ್ರಾ ಡೀಟೇಲ್ಸ್ ಹೋಗೋಣ. ಮಸ್ತಾಗಿರೋದು ಅಂದರೆ ಕಲರು ಮತ್ತು ಲುಕ್ಸ್. ಎಲ್ಲ ಕೆ ಟಿ ಎಮ್ ಮಾಮೂಲಾಗಿ ನೇಕೆಡ್ ಇರುತ್ತೆ, ಏನು ಅಷ್ಟೊಂದು ಪಾರ್ಟ್ಸ್ ಇರೋಲ್ಲ, ಬಟ್ ಇದು ಮಾತ್ರ ಬಲ್ಕ್ ಆಗಿದೆ. ಕುತ್ಕೊಂಡ್ರೆ ಅಲ್ಲೇ ಅಂಬಾರಿ ಮೇಲೆ ಕೂತಂಗಿದೆ. ವೀಲ್ಸ್ ಕತೆ ಏನಂದರೆ, ಫ್ರಂಟಲ್ಲೂ ಬ್ಯಾಕಲ್ಲೂ ಸಕ್ಕದಾಗಿರೋ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಸೊ ಅದರಲ್ಲೂ ಸೂಪರ್ ಗ್ರಿಪ್ ಇರೋ ಮೆಡ್ಜಿಲರ್ ಟೈರ್ಸ್ ಕೊಟ್ಟಿದ್ದಾರೆ. ಫ್ರಂಟ್ ವೀಲ್ ಬಂದು 482.6 mm ಡಯಾಮೀಟರ್ ಇದೆ, ಮತ್ತು 320 mm ಡಯಾಮೀಟರ್ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ರೇರ್ ವೀಲ್ಸ್ ಬಂದು 431.8 mm ಡಯಾಮೀಟರ್ ಇದೆ, ಮತ್ತು 230 mm ಡಯಾಮೀಟರ್ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ರೆಡಿ ಟು ರೇಸ್. ಇದರಲ್ಲಿ ಕಲರ್ TFT LED ಡಿಸ್ಪ್ಲೇ ಬರುತ್ತೆ ನೋಡಿ. ಫಾಲ್ಟ್ ಇಂಡಿಕೇಟರ್ ಇದೆ, ABS ಇಂಡಿಕೇಟರು, ಟ್ರ್ಯಾಕ್ಷನ್ ಕಂಟ್ರೋಲ್ ಇಂಡಿಕೇಟರು, ಸರ್ವಿಸ್ ಇಂಡಿಕೇಟರು, ಮತ್ತು ಸೈಡ್ ಸ್ಟ್ಯಾಂಡ್ ಇಂಡಿಕೇಟರು ಎಲ್ಲ ಡಿಸ್ಪ್ಲೇ ಎಲ್ಲ ತೋರಿಸುತ್ತೆ. ಹ್ಯಾಂಡಲಲ್ಲಿ ನ್ಯಾವಿಗೇಷನ್ ಬಟನ್ಸ್ ಬರುತ್ತೆ ಡಿಸ್ಪ್ಲೇನ ಕಂಟ್ರೋಲ್ ಮಾಡಲಿಕ್ಕೆ. ಹಂಗೆ ಇಲ್ಲಿ ಬಟನ್ಸ್ ಆಪರೇಟ್ ಮಾಡ್ತಾ ಇಲ್ಲಿ ಸೆಟ್ ಮಾಡ್ಕೋಬೋದು. ಇದು ಮೈನ್ ಪವರ್ ಸ್ವಿಚ್ಚು, ಬೈಕಲ್ಲಿರೋ ಎಲ್ಲ ಸೆನ್ಸರ್ಸು ಇಲ್ಲಿಂದಲೇ ಸ್ವಿಚ್ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ತುಂಬಾ ಎಲೆಕ್ಟ್ರಾನಿಕ್ಸ್ ಕೊಟ್ಟಿದ್ದಾರೆ ಬೈಕಲ್ಲಿ. ಎಕ್ಸಲರೇಷನ್ ಕೂಡ ಸೆನ್ಸರ್ಸಿಂದಲೇ ವರ್ಕ್ ಆಗುತ್ತೆ, ಕೇಬಲ್ಸ್ ಏನೂ ಇರಲ್ಲ. 12 volt ಸಾಕೆಟ್ ಕನೆಕ್ಷನ್ ಕೊಟ್ಟಿದ್ದಾರೆ. ಇದು ಮೊಬೈಲ್ ಚಾರ್ಜಿಂಗು ಯೂಸ್ ಮಾಡ್ಕೋಬೋದು, ಇಲ್ಲ ಪಂಚರ್ ಆದರೆ ಗಾಳಿ ಹೊಡೆಯೋಕ್ಕೂ ಯೂಸ್ ಮಾಡ್ಕೋಬೋದು. ಸ್ಟೈಲಾಗಿರೋ ಟೈಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಹೆಡ್ಲೈಟು, ಡೂಮು ಎಲ್ಲ ಚಾಸಿಸ್ಗೆ ಅಟ್ಯಾಚ್ ಮಾಡಿದ್ದಾರೆ. ಸೊ ಹ್ಯಾಂಡಲ್ ಜೊತೆಗೆ ಮೂವ್ ಆಗಲ್ಲ ನೋಡಿ. ಹಿಂಗೆ ಒಳ್ಳೆ ಸ್ಟೈಲಿಶ್ ಮಿರರ್ ಕೊಟ್ಟಿದ್ದಾರೆ ನಮ್ಮನ್ನ ನಾವು ನೋಡ್ಕೊಳಕ್ಕೆ. ಫ್ಯೂಯಲ್ ಕ್ಯಾಪ್ ಎಲ್ಲ ನಾರ್ಮಲೇ ಗುರು. ಏನಂದರೆ ಪೆಟ್ರೋಲ್ ಹಾಕೋವಾಗ ಸ್ವಲ್ಪ ಎಗರುತ್ತೆ, ಸೊ ಅದೇನು ಪ್ರಾಬ್ಲಮ್ ಇಲ್ಲ, ಅಡ್ಜಸ್ಟ್ ಮಾಡ್ಕೋಬೋದು. ಇದು ನೋಡಲೇಬೇಕು ಫುಟ್ ರೆಸ್ಟ್. ಸೊ ಅಡ್ವೆಂಚರ್ ಗಾಡಿಯಲ್ಲಿ ಇದೇ ಬೆಸ್ಟ್ ಪಾರ್ಟ್, ಇದ್ರ ಮೇಲೆ ಕಾಲಿಟ್ಟಿನೇ ಹತ್ತಬೇಕು ಒಳ್ಳೆ ಕುದುರೆ ಹತ್ತಂಗೆ. ಲೆಫ್ಟ್ ಸೈಡಲ್ಲಿ ಕೂಲೆಂಟ್ ಬಾಕ್ಸ್ ಕೊಟ್ಟಿದ್ದಾರೆ, ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಅಲ್ವಾ ಅದಕ್ಕೆ. ಮತ್ತು ರೇಡಿಯೇಟರ್ ಫ್ಯಾನ್ಸ್ ಕೂಡ ಇಲ್ಲೇ ಇದೆ ಇಂಜಿನ್ ಹೀಟ್ನ ಡೈವರ್ಟ್ ಮಾಡೋಕ್ಕೆ. ಅದೇ ಥರ ರೈಟ್ ಸೈಡಲ್ಲೂ ಒಂದು ಫ್ಯಾನ್ ಕೊಟ್ಟಿದ್ದಾರೆ ರೇಡಿಯೇಟರ್ ಫ್ಯಾನ್. ಮತ್ತು ಫ್ರಂಟ್ ಸೈಡಿಂದ ರೇಡಿಯೇಟರ್ ಹಿಂಗೆ ಇದೆ. ಪಾ, ಇಲ್ಲೆಲ್ಲ ಬಗ್ಸಿ ಶಾರ್ಟ್ ತೆಗಿಬೇಕಾಗ್ತಿದೆಯಪ್ಪ. ಛೇ, ಸಸ್ಪೆನ್ಷನ್ ಬಗ್ಗೆನೂ ಮಾತಾಡಬೇಕು. ಸೊ ಫ್ರಂಟ್ ಸೈಡ್ ಪ್ರೀಮಿಯಂ ಕ್ವಾಲಿಟಿ WP ಅಪೆಕ್ಸ್ 43 mm ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಹಿಂದುಗಡೆ WP ಅಪೆಕ್ಸ್ ಶಾಕ್ ಅಬ್ಸರ್ವರ್ ಇದೆ, ಇದು ಮೋನೋ ಶಾಕ್ ಹಿಂದುಗಡೆ. ಹಾಂ ನೋಡಿ, ಬಗ್ಸಿ ಎಲ್ಲ ತೋರಿಸ್ತೀನಿ, ತಪ್ಪು ತಿಳ್ಕೊಬಿಡಿ. ಹೆಡ್ ಲ್ಯಾಂಪ್ಸ್ ಕೂಡ ಅಷ್ಟೇ, ಅದರಲ್ಲೂ ಈ ಅಡ್ಜಸ್ಟಬಲ್ ವೈಸರ್ಸ್. ಈ ಬೋಲ್ಟ್ ಇದೆಯಲ್ವಾ, ತಿರುಗಿಸ್ಬಿಟ್ಟು ಈ ವೈಸರ್ನ ಮೇಲೆ ಕೆಳಗೆ ಅಡ್ಜಸ್ಟ್ ಮಾಡ್ಕೋಬೋದು ಈ ಜಾಗದಲ್ಲಿ. ಇದು ಸೀಟಿಂಗ್ ಪೊಸಿಷನು, ಆರಾಮಾಗಿ ಕೂರ್ಬೋದು, ಹೆವಿ ಕಂಫರ್ಟಬಲ್ ಇದೆ. ಬ್ರೇಕ್ ಹಾಕಿದಾಗ ಯಾವುದೇ ಸಾಮಾನಿಗೂ ಯಾವ ಏಟೋ ಆಗಲ್ಲ, ಸೊ ಅದು ಬೆಸ್ಟ್ ಇದರಲ್ಲಿ. ಸೊ ತುಂಬ ಬ್ರಾಡಾಗಿ ಲೆಂತಾಗಿ ಕೊಟ್ಟಿದ್ದಾರೆ. ಪಿಲಿಯನ್ ಸೀಟ್ ಕೂಡ ಅಷ್ಟೇ, ತುಂಬ ಕಂಫರ್ಟಬಲ್ ಆಗಿದೆ. ಕ್ರ್ಯಾಶ್ ಗಾರ್ಡ್ ಸ್ಟಾಕಲ್ಲೇ ಬರುತ್ತೆ, ಎಕ್ಸ್ಟ್ರಾ ಏನು ಪೇ ಮಾಡೋಂಗಿಲ್ಲ. ಸೊ ಅದು ತುಂಬ ಗಟ್ಟಿಯಾಗಿ ಕೊಟ್ಟಿದ್ದಾರೆ. ಗೇರ್ ಲಿವರ್ ಕೂಡ ನೋಡಿದ್ರೆ ಫ್ಲೆಕ್ಸಿಬಲ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿದ್ರ. ಸೊ ಹಿಂದೆ ಇಂಡಿಕೇಟರ್ಸ್ LED ಪವರ್ಫುಲ್ ಆಗಿ ಕೊಟ್ಟಿದ್ದಾರೆ, ಮುಂದೇನೂ ಅಷ್ಟೇ ಸೇಮ್ LED ಇಂಡಿಕೇಟರ್ಸ್. ಹೆಡ್ ಲ್ಯಾಂಪ್ ಹ್ಯಾಸ್ LED DRLs. ವಿಶೇಷ ಏನಂದರೆ ಹೆಡ್ ಲ್ಯಾಂಪ್ಸ್ ಕೂಡ LED-ನೇ. ಇದರಲ್ಲೂ ಮತ್ತೆ 3 steps ಕೊಟ್ಟಿದ್ದಾರೆ, ಸೊ ಆಟೋಮೆಟಿಕ್ ಆನ್ ಆ್ಯಂಡ್ ಆಫ್ ಆಗುತ್ತೆ ಬೇಸ್ಡ್ ಆನ್ ಬೆಳಕು ಹೆಂಗಿದೆಯೋ ಆ ಥರ. ಸೊ ಇದು ನಾರ್ಮಲ್ ರೋಡ್ಸ್ಗೆ ಹೈವೇಸ್ಗೆ ಫೈನ್, ಬಟ್ ತುಂಬ ಕತ್ಲಿದ್ದಾಗ ಇಷ್ಟು ಸಾಕಾಗ್ತಿರೋ ಇರ್ಬೋದು. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಸಕ್ಕದಾಗಿ ಕೊಟ್ಟಿದ್ದಾರೆ, ಸೊ ಹಂಸಲೆಲ್ಲ ಆರಾಮಾಗಿ ಹೋಗ್ಬೋದು. ಮತ್ತು ಮೈನ್ ನನಗಿಷ್ಟ ಆಗಿದ್ದು ಏನಂದರೆ ಸೀಟ್ ಹೈಟ್, 855 mm ಇದೆ, ಕುದುರೆ ಸವಾರಿ ಮಾಡ್ದಂಗೆ ಇರುತ್ತೆ. ಒಂದು ರೈಡ್ ಹೋಗಿ ಬರೋಣ ಬನ್ನಿ. ಹಂಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನೂ ಫಾಲೋ ಮಾಡಿ, @ ಟಾರ್ಪಿಯನ್.
ಬಾಗುರು ಒಂದು ರೈಡ್ ಹೋಗೋಣ. ಎಕ್ಸಾಸ್ಟ್ ಸೌಂಡ್ ಹಿಂಗಿರುತ್ತೆ, ಆಟೋ ಥರ ಏನಿಲ್ಲ ಗುರು, ಅಡ್ವೆಂಚರಲ್ಲಿ ಚೆನ್ನಾಗಿದೆ ಸೌಂಡು. ಫಸ್ಟ್ ಟೈಮ್ ಫುಲ್ ಕನ್ನಡ ವಿಡಿಯೋ ಮಾಡಿದ್ದೀನಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಹಿಂಗೆ ಸಾಥ್ ಕೊಟ್ಟರೆ ಮುಂದೇನು ಇಂಥ ವೀಡಿಯೋಸ್ ಮಾಡ್ತೀನಿ. ಇನ್ನೂ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ದಯವಿಟ್ಟು. ಹಾಗೆ ಸ್ವಲ್ಪ ವೀಡಿಯೋನ ಲೈಕ್ ಮಾಡಿ, ಇಷ್ಟ ಇದ್ದರೆ ಶೇರ್ ಕೂಡ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ. ಜಸ್ಟ್ ಇನ್ ಕೇಸ್ ಇಫ್ ಯು ಡೋಂಟ್ ನೋ ಕನ್ನಡ, ಐ ಹ್ಯಾವ್ ಮೇಡ್ ಇಂಗ್ಲೀಷ್ ವರ್ಷನ್ ಆಫ್ ದ ಸೇಮ್ ವಿಡಿಯೋ, ಪ್ಲೀಸ್ ಡೂ ಚೆಕ್ ಔಟ್ ಇನ್ ದ ಡಿಸ್ಕ್ರಿಪ್ಷನ್. ಮಣ್ಣಲ್ಲಿ ಮರಳಲ್ಲಿ ಎರ್ರಾ ಬರೀ ಹೊಡಿಬೋದು, ಇದೇ ನಮ್ಮ ಕೆ ಟಿ ಎಮ್ನ ಕತೆ. ಸಿಗೋಣ ಮತ್ತೆ ಬೇರೆ ವಿಡಿಯೋಲ್ಲಿ. ಅಲ್ಲಿನವರೆಗೂ ನಿಮ್ಮ ಪ್ರೀತಿಯ ವಿಶ್ವಾಸಿ, ಥ್ಯಾಂಕ್ ಯು, ಬಾಯ್ ಬಾಯ್.